ಹಾಯ್ ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ, ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಫೈನಲಿ ನಮ್ಮ ನಲ್ಲಿ ಕೆಲಸ ಎಲ್ಲ ಮುಗಿದು ಈ ಕಡೆಗೆ ನಲ್ಲಿಯನ್ನು ಹಾಕಿ ಎಲ್ಲದನ್ನು ಕೂಡ ಈ ಕಡೆಗೆ ಶಿಫ್ಟ್ ಮಾಡಿದ್ವಿ. ಇವತ್ತು ಸೋಮವಾರದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಸಿಯಾಗಿ ಆಗುವಂತಹ ಒಂದು ಸಾಂಬಾರನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಟೈಮ್ 7 ಗಂಟೆ ಆಗಿದೆ. 7 ಗಂಟೆಯಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ನೋಡ್ಬೋದು ನಲ್ಲಿಯನ್ನು ಇಲ್ಲಿಗೆ ಹಾಕಿದ್ವಿ. ಹೂವಿನ ಗಿಡಗಳಿಗಂತೂ ಹಬ್ಬ ಅಂತಲೇ ಹೇಳ್ಬಹುದು. ಅಲ್ಲಿ ನಲ್ಲಿ ಹಾಕಿರೋದ್ರಿಂದ ನೀರಂತೂ ಯಾವಾಗಲೂ ಸಿಗ್ತಾನೇ ಇರುತ್ತೆ ಗಿಡಗಳಿಗೆಲ್ಲ. ಅಂದರೆ ಪೈಪ್ ಹಾಕಿಬಿಟ್ಟಿರ್ತೀವಲ್ಲ, ಚೆನ್ನಾಗಿ ನೀರು ಕುಡ್ಕೊಳ್ತವೆ. ಈ ಬೇಸಿಗೆಯಲ್ಲಂತೂ ನೀರು ಎಷ್ಟು ಹಾಕಿದ್ರೂ ಡ್ರೈ ಆಗ್ತಾನೆ ಇರುತ್ತೆ. ಆದರೆ ಪಕ್ಕದಲ್ಲೇ ನಲ್ಲಿ ಇದ್ದರೆ ಚೆನ್ನಾಗಿ ನೀರನ್ನೆಲ್ಲ ಕುಡ್ಕೊಳ್ಳುತ್ತೆ, ಗಿಡಗಳನ್ನ ಚೆನ್ನಾಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆನ್ನೆ ವ್ಲಾಗಲ್ಲಿ ಹೂವಿನ ಗಿಡಗಳು ಹೂ ಬಿಡ್ತಾ ಇಲ್ಲ, ಈಗ ಕಡಿಮೆ ಆಗಿದೆ, ಪೂಜೆಗೇ ಹೂ ಸಿಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬರು ವೀವರ್ ಕಮೆಂಟ್ ಹಾಕಿದರು. ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯನ್ನು ನೀರಲ್ಲಿ 3 ದಿನ ನೆನೆಯಿಟ್ಟು ಆ ನೀರನ್ನು ಹಾಕಿ ಚೆನ್ನಾಗಿ ಹೂ ಬಿಡ್ತವೆ ಅಂತ. ಖಂಡಿತವಾಗಿಯೂ ಆದಷ್ಟು ಬೇಗ ಇದನ್ನು ಟ್ರೈ ಮಾಡ್ತೀನಿ ಗಿಡಗಳಿಗೆ ಹಾಕಿ. ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಹೂ ಬಿಡ್ತಾ ಇತ್ತು, ಯಾವ ರೀತಿಯಾಗಿ ಯೂಸ್ ಆಯಿತು ಅಂತ ಮುಂದಿನ ವ್ಲಾಗಲಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಂತಹ ಯೂಸ್ಫುಲ್ ಟಿಪ್ಸನ್ನು ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ. ಅಗಸೆ ಗಿಡ ಚೆನ್ನಾಗಿ ಬರಬೇಕಂದ್ರೆ ಅಕ್ಕಿ ತೊಳೆದಂತಹ ನೀರನ್ನು ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಿ. ಅದನ್ನು ಹಾಕಿದೆ, ತುಂಬಾ ಚೆನ್ನಾಗಿ ಬಂತು. ನೀವು ಯಾರಾದರೂ ಬೇಕಾದರೆ ಟ್ರೈ ಮಾಡ್ಬೋದು, ತುಂಬಾ ಯೂಸ್ ಆಗುತ್ತೆ, ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹಸ್ಬೆಂಡ್ ಬೇರೆ ತೋಟಕ್ಕೆ ಹೋಗಿದ್ರು. ಇವತ್ತು ಸೋಮವಾರ, ವಾರ ಅಂತಂದ್ರೇ ಕೆಲಸ ಜಾಸ್ತಿ ಇರುತ್ತೆ. ಹಸುಗಳೆಲ್ಲ ಮನೆ ಹತ್ರನೇ ಇತ್ತು. ಇನ್ನೇನು ಬಿಸಿಲು ಸ್ಟಾರ್ಟ್ ಆಗುತ್ತೆ, ಇನ್ನೇನು ಬಿಸಿಲಲ್ಲಿ ಕಟ್ಟೋದು. ಹಸುಗೆ ಮೊದಲೆಲ್ಲ ಹುಷಾರಿರಲಿಲ್ಲ, ಹಾಗಾಗಿ ಮೇವಿಗೆ ಮತ್ತು ನೆರಳಿಗೆ ಕಟ್ಟಿ ಬರೋಣ ಅಂತ ಇವಾಗ ನಾನೇ ಹಸುಗಳನ್ನು ಕಟ್ಟಿ ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹಸುಗಳನ್ನು ತೋಟಕ್ಕೆ ಬಂದು ಈಗ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೆಲ ಒರೆಸಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋದೇನು ಪೂರ್ತಿ ಡೀಟೇಲಾಗಿ ತೋರಿಸಿರಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಈಗ ಊದ್ಗಡ್ಡಿ ಬೆಳಗ್ತಾ ಇದ್ದೆ. ಆ ಲಡ್ಡು ಕೂಡ ನಾನು ಬೆಳಗ್ತೀನಿ ಅಂತ ಅವಳು ಎರಡೊತ್ತು ಕೂಡ, ಅಂದರೆ ದಿನಕ್ಕೆ 2 ಟೈಮು ಕೂಡ ನಾನು ಪೂಜೆ ಮಾಡುವಾಗ ಊದ್ಗಡ್ಡಿ ಇಸ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಆದರೆ ಒಂದು ಭಯ, ಏನಾದರೂ ಸುಟ್ಕೊಂಡ್ಬಿಟ್ರೆ ಅಂತ ಒಂದು 2 ಸಲ ಸುಟ್ಕೊಂಡಿದ್ದಾಳೆ ಕೂಡ. ಆದರೂ ಕೂಡ ಊದ್ಗಡ್ಡಿ ಮುಟ್ಟೋದನ್ನು ಬಿಡೋದೇ ಇಲ್ಲ, ಸುಟ್ಕೊಂಡ್ರೂ ನಾನು ಪೂಜೆ ಮಾಡಲೇಬೇಕು ಅಂತ ಹೇಳ್ತಾಳೆ. ಹಾಗೆ ಇವತ್ತು ದೇವ್ರ ನೈವೇದ್ಯಕ್ಕೆ ಏನು ಮಾಡೋದಕ್ಕಾಗಿರಲಿಲ್ಲ. ನಮ್ಮ ಮನೇಲಿ ಸೋಮವಾರ ದಿನ ಏನಾದರೂ ಸ್ವೀಟ್ ಅಥವಾ ರಸಾಯನ ಏನಾದರೂ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ. ಆದರೆ ಇವತ್ತೇನು ಮಾಡೋದಕ್ಕಾಗಲಿಲ್ಲ. ಬ್ಯುಸಿ ಇದ್ದಾಗ ಏನಾದರೂ ಸ್ವೀಟ್ ಮಾಡೋದಕ್ಕಾಗಿಲ್ಲ ಅಂದಾಗ ಏನಾದರೂ ಹಣ್ಣು ಅಥವಾ ಕೋಸಂಬರಿ ರಸಾಯನ ಈ ರೀತಿಯಾಗಿ ಈಸಿಯಾಗಿ ಆಗುವಂತಹದ್ದನ್ನು ಮಾಡಿ ನೈವೇದ್ಯಕ್ಕೆ ಇಡೋದು. ಇವತ್ತು ಹೇಗಿದ್ರು ಹಳಸಿನ ಹಣ್ಣು ಇತ್ತಲ್ಲ, ಕಟ್ ಮಾಡಿರಲಿಲ್ಲ, ಒಂದಣ್ಣು ಹಾಗೇ ಇತ್ತು. ಹಾಗಾಗಿ ಇವತ್ತು ಹಳಸಿನ ಹಣ್ಣನ್ನು ನೈವೇದ್ಯಕ್ಕೆ ಇಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಲಡ್ಡುಗೂ ಕೂಡ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಮಮ್ಮಿ ಜಜ್ಜಿಗೆ ಎಡೆ ಮಾಡು, ನಂತರ ನಾನು ತಿಂತೀನಿ ಅಂತ ಅಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದಾಳೆ. ಮಕ್ಕಳಿಗೆ ಕೊಟ್ಟರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ, ಆದರೂ ಅವಳೇ ಬೇಡ ಮಮ್ಮಿ ಫಸ್ಟ್ ಜಜ್ಜಿಗೆ ಇಡು ಅಂತ ಹೇಳಿದ್ಲು, ಅಂದರೆ ದೇವರಿಗೆ ಇಡು ಅಂತ. ಹಾಗಾಗಿ ದೇವರಿಗೆ ನೈವೇದ್ಯಕ್ಕಿಟ್ಟು ನಂತರ ಲಡ್ಡುಗೆ ನಿತ್ಯಾಗೆ ಕೊಡೋದು, ಎಲ್ಲರೂ ತಿನ್ನೋದು. ಹಲಸಿನ ಹಣ್ಣಿನ ರಸಾಯನ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಸುಲಿದಿರುವಂತಹ ಕಾಯಿ ಇರಲಿಲ್ಲ. ಸುಲ್ಕೊಂಡು ಮಾಡೋ ಅಷ್ಟರಲ್ಲಿ ಮತ್ತೆ ಲೇಟ್ ಆಗುತ್ತೆ ಅಂತ ಮತ್ತೇನು ಮಾಡಲಿಲ್ಲ, ಹಣ್ಣನ್ನೇ ಹಾಕಿ ನೈವೇದ್ಯಕ್ಕಿಟ್ಟೆ. ಈಗ ಪೂಜೆ ನೈವೇದ್ಯ ಎಲ್ಲ ಆದಮೇಲೆ ಈಗ ತಿಂಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದು ತುಂಬಾ ಈಸಿ, ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಮಾಡ್ತೀನಿ. ಅದಕ್ಕೋಸ್ಕರ ರೆಸಿಪಿಯನ್ನು ಶೇರ್ ಮಾಡಲಿಲ್ಲ. ಅದಾದರೆ ತುಂಬ ಬೇಗ ಆಗುತ್ತೆ, 1.5 ಗಂಟೆ ಒಳಗೆಲ್ಲ ರೆಡಿ ಆಗುತ್ತಲ್ವಾ, ಹಾಗಾಗಿ ಅದನ್ನೇ ಮಾಡಿದೆ. ಲಡ್ಡು ಉಪ್ಪಿಟ್ಟು ಮಾಡಮ್ಮ ಅಂತ ಉಪ್ಪಿಟ್ಟು ಮಾಡಲಿಲ್ಲ, ಅವಲಕ್ಕಿನೇ ಮಾಡಿದೆ. ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ, ಈಗ ಸ್ವಲ್ಪ ಆಚೆದ ಕೆಲಸ ಇತ್ತು, ಹಾಗಾಗಿ ಈಗ ಆಚೆ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಲಡ್ಡು ನೋಡಿ, ಇಲ್ಲಿ ಬಿಸಿಲು ಅಂತ ತಲೆ ಮೇಲೆ ಕರ್ಚೀಫ್ ಹಾಕೊಂಡು ಓಡಾಡ್ತಾ ಇದ್ದೆ, ಲಟ್ಟಿ ಎಲ್ಲ ಗುಡಿಸ್ತಾ ಇದ್ದೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಒಂದು ಸಣ್ಣ ಕೆಲಸ ಆಗಿರ್ಬೋದು ನಲ್ಲಿಯನ್ನು ಜಾಗ ಚೇಂಜ್ ಮಾಡಿರೋದು, ಆದರೆ ಎಷ್ಟು ಟೈಮ್ ತೊಗೊಳ್ತು ಅಂತ ಹೇಳೋದಾದರೆ ಅಲ್ಲಿ ನಲ್ಲಿ ಹಾಕೋದಾಗಿರ್ಬಹುದು, ಹಾಗೆ ಈ ಕಡೆ ಇರುವಂತಹ ಡ್ರಮ್ಗಳನ್ನೆಲ್ಲ ಆ ಕಡೆಗೆ ಶಿಫ್ಟ್ ಮಾಡೋದಾಗಿರ್ಬಹುದು, ತುಂಬಾ ಟೈಮ್ ತೊಗೊಳ್ತು. ಅದರದ್ದೇ ಇನ್ನೂ ಕೆಲಸ ನಡೀತಾ ಇದೆ.
ಆ ಡ್ರಮ್ಗಳನ್ನೆಲ್ಲ ಇಟ್ಟಿದ್ವಲ್ಲ ಆ ಜಾಗನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಎದ್ದು ಡ್ರಮ್ಗಳನ್ನೆಲ್ಲ ತೊಳೆದು ಆ ಕಡೆಗೆ ಇಟ್ಕೊಂಡು ನೀರು ತುಂಬಿಸ್ಕೊಂಡೆ. ಈ ರೀತಿಯಾಗಿ ಕೆಲಸ ಅಂತೂ ಇತ್ತು. ಇಷ್ಟು ಕೆಲಸ ಮುಗಿಸೋದ್ರೊಳಗೆ ಮಧ್ಯಾಹ್ನ ಆಯಿತು. ಏನಾದರೂ ಸಾಂಬಾರು ಮಾಡಲೇಬೇಕಲ್ವ, ಏನು ಮಾಡೋದು ಏನು ಮಾಡೋದು. ಇವಾಗ ಈಸಿಯಾಗಿ ಆಗುವಂತಹ ಹಸಿ ಬಜ್ಜಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆನ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಫ್ರೈ ಮಾಡಿದ್ದೀನಿ. ಕಡಲೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಹಸಿ ಕಾಯಿತುರಿ ತೊಗೊಳ್ಳೋದು. ಕಾಯಿತುರಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಅದರದ್ದೇ ಅಲ್ವಾ ಸಾಂಬಾರು. ಹಾಗಾಗಿ ಹುಳಿಗೆ ಎಷ್ಟು ಬೇಕು ಅಷ್ಟು ಹುಣಸೆಣ್ಣ ನೆನೆಸಿಟ್ಟಿದ್ದೀನಿ. ಇಷ್ಟನ್ನು ಕೂಡ ರುಬ್ಕೊಂಡು ಬರ್ತೀನಿ. ಈಗ ಅದಕ್ಕೀಗ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ನಂತರ ಅದಕ್ಕೆ ಈರುಳ್ಳಿ ಒಗ್ಗರಣೆ ಕೊಟ್ಕೊಳ್ಬಹುದು ಅಥವಾ ಬೇಡ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೋದು. ಈರುಳ್ಳಿ ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಏನೂ ಇರಲಿಲ್ಲ, ಹಾಗೆಯೇ ಮಾಡ್ತಾ ಇದ್ದೀನಿ. ಬೇಕಾದರೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಳ್ಬಹುದು. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋದು. ಅದಕ್ಕೀಗ ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟಿಟ್ಟಿದ್ವಲ್ಲ, ಹುಳಿಗೆ ಎಷ್ಟು ಬೇಕೋ ಅಷ್ಟು ರಸನ ಹಾಕ್ಕೊಳ್ಳೋದು. ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಆ ಥರ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಾಂಬಾರನ್ನು ಕುದಿಸ್ತಾ ಇಲ್ಲ, ಹಾಗಾಗಿ ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಳಿ ಉಪ್ಪನ್ನು ಹಾಕೋದಾದರೆ ಖಾರ ರುಬ್ಬುವಾಗಲೇ ಹಾಕ್ಕೊಳ್ಬಹುದು. ನೋಡಿ ಈಗ ಟೇಸ್ಟಿಯಾದಂತಹ ಹಸಿ ಬಜ್ಜಿ ರೆಡಿ ಆಯಿತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ಸಾಂಬಾರು ಮಿಕ್ಕಿತ್ತಲ್ಲ, ಅದನ್ನು ರಾತ್ರಿಗಾಗುತ್ತೆ ಅಂತ ಕುದಿಸಿಡ್ತಾ ಇದ್ದೀನಿ. ಇದನ್ನೇ ಕುದಿಸಿದ್ರೆ ಕಾಯಸ ಬಜ್ಜಿ. ನಮ್ಮ ಕಡೆ ಎರಡನ್ನೂ ಕೂಡ ಮಾಡ್ತಾರೆ. ಹಸಿ ಬಜ್ಜಿನೂ ಚೆನ್ನಾಗಿರುತ್ತೆ, ಕಾಯಸ ಬಜ್ಜಿನೂ ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಾಂಬಾರು ಹಾಗೆ ಇಟ್ಟರೆ ಸಂಜೆ ಅಷ್ಟರಲ್ಲಿ ಹುಳಿ ಆಗುತ್ತೆ. ಇಲ್ಲ ಫ್ರಿಡ್ಜಲ್ಲಿ ಇಡಬೇಕು ಇಲ್ಲ ಕುದಿಸಿಡಬೇಕು. ತೋರಿಸು, ಹ್ಞೂ ಹೋಗು, ಹ್ಞೂ ಬಟ್ಟೆ ಬಿಟ್ಟು ಹೋಗು, ಹ್ಞೂ ಹೋಗು ಬರ್ತೀನಿ. ಏನು ಬೇಕು? ಹಾಂ ಸ್ಟಿಕ್ಕರು. ಏನು ಕವಿದ ಅರ್ಧೋಯ್ತು, ಅರ್ಧೋಯ್ತೆ. ಗಮ್ಮ ಕೊಡೋಣ, ಅದು ಬೇಡ ಬಾ. ನಿತ್ಯ ಅಂತೂ ಹಿಂಸೆ, ಬಾ ಮಮ್ಮಿ ಚೆವಿ ಆಡೋಣ ಚೆವಿ ಆಡೋಣ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು, 3 ಗಂಟೆ ಮೇಲಾಗಿತ್ತು ಅಂತ ಅಂದ್ಕೊಳ್ತೀನಿ. ಹಸ್ಬೆಂಡ್ ಕೂಡ ಕೋರ್ಟಿಂದ ಬಂದಾದಮೇಲೆ ತೋಟಕ್ಕೆ ಹೋಗ್ತೀನಿ ಅಂತ ಇದ್ದರು. ಒಂದೇ ಒಂದು ಆಟ ಚೆವಿ ಆಡೋಣ ಅಂತ ಕೂರಿಸ್ಕೊಂಡ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಚೆವಿ ಆಡಿದ್ವಿ ಒಂದು ಆಟನ. ತುಂಬ ದಿನ ಆಗಿತ್ತು ಆಟ ಆಡಿ. ಲಡ್ಡು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ನಿತ್ಯ ಕೂಡ ಅಲ್ಲೇ ಕೂತಿದ್ರು. ಲಡ್ಡು ಅಪ್ಪನ ಕಡೆಗೆ ಸಪೋರ್ಟು, ನಿತ್ಯ ನನಗೆ ಸಪೋರ್ಟ್ ಮಾಡಿದ್ದು. ನೀನೇ ಗೆಲ್ಲಬೇಕು ನೀನೇ ಗೆಲ್ಲಬೇಕು ಅಂತ ಒಂದೇ ಒಂದು ಆಟ ಆಡಿದ್ವಿ. ಇನ್ನೇನು ತೋಟಕ್ಕೆ ಹೋಗೋ ಟೈಮ್ ಆಗಿತ್ತು. ಹಾಗಾಗಿ ಮಾತಾಡಿಸಿದ ತಕ್ಷಣ ಪಟ್ಟಿಗೆ ಬರ್ತೀಯ ಮೋನಿ ಅನ್ನ ತಿಂದ ಮೋನಿ ಏನು ಏನು ಅಂಟಿಸ್ತಾ ಸ್ಟಿಕ್ಕರು? ಏನು ಮಾಡ್ತಾರ ನಿತ್ಯ? ನಾವು ಚಿಕ್ಕವರಿದ್ದಾಗ ಇದನ್ನು ತುಂಬ ಮಾಡ್ತಾ ಇದ್ವಿ. ದಡ್ಡಿ ಇನ್ನೂ ಸವಿಬೇಕು. ನಮ್ಮ ಹತ್ರ ಒಂದು 20-30 ಇರೋದು ಒಬ್ಬೊಬ್ಬರ ಹತ್ರ. ಅವ್ರ ಹತ್ರ ಜಾಸ್ತಿ ಇದೆ ಅಂತ ಮತ್ತೆ ನಾವು ತೊಗೊಂಡು ನಾವು ಮತ್ತೆ ಸವಿಯೋದು, ಮತ್ತೆ ಅವ್ರು ನಮ್ಮ ಹತ್ರ ಜಾಸ್ತಿ ಇದೆ ಅಂದರೆ ನಮ್ಮ ಫ್ರೆಂಡ್ಸ್ ಇನ್ನೊಬ್ರು ತೊಗೊಂಡು ಮತ್ತೆ ಸವಿಯೋದು. ಈ ರೀತಿನೇ ಮಾಡಿಕೊಂಡು ಒಂದು ಕವರ್ ತುಂಬ ಮಾಡ್ಕೊಳ್ತಾ ಇದ್ವಿ. ಹ್ಞೂ ಆಮೇಲೆ ಕೈಯಲ್ಲಿ ಈ ಥರ ಉಜ್ಜಿ ಉಜ್ಜಿ ಕೈಯೆಲ್ಲ ಉರಿ ಬಂದಿರೋದು. ಕೈ ಉರಿ ಬಂತು ಅಂತ ಕಾಲಲ್ಲಿ ಹಿಡ್ಕೊಂಡು ಉಜ್ತಾ ಇದ್ವಿ. ಕಾಲಲ್ಲೆಲ್ಲ ಕೆಳಗೆ ಚರ್ಮನೇ ಕಿತ್ತೋಗಿರೋದು. ಟಾರೋಡಿಗೆ ಹಾಕ್ಕೊಂಡು ಉಜ್ಜೋದು. ಕೈ ಉರಿ ಬರುತ್ತೆ ಬೆಳ್ಳು. ನಮ್ಮ ಒಂದು ಕೆಳಗೆಲ್ಲ ಕಾಲಲ್ಲಿ ಕೆಳಗೆ ಚರ್ಮನೇ ಕಿತ್ತೋಗಿರೋದು. ಹಾಂ ದಡ್ಡಿ ಇವಾಗ ಕುತ್ಕೊಂಡು ಎಲ್ಲ ಒಂದು ಆಟ ಚೆವಿ ಆಡಿದ್ವಿ. ಇವಾಗ ಡ್ರಮ್ಗಳೆಲ್ಲ ಈ ಕಡೆಗೆ ಬಂತು. ಹ್ಞೂ ಚೆನ್ನಾಗಿದೆಯಾ? ಹಾಗೆ ನಲ್ಲಿ ಈ ಕಡೆ ಬಂತು. ಚೆನ್ನಾಗಿ ನೀರು ಕುಡಿಸಿದ್ದೀನಿ. ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಲ್ಲಿ ನೀರು ಬರೋಕ್ಕೆ. ಹಾಗೆ ಪುದೀನ ಸೊಪ್ಪನ್ನು ಈ ಕಡೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪುದೀನ ಸೊಪ್ಪು. ಅದಕ್ಕೆ ಏನಾದರೂ ಸೇರ್ಕೊಂಡ್ರೂ ಗೊತ್ತಾಗೋದಿಲ್ಲ, ಅಷ್ಟು ಅಗಲ ಹರಡ್ಕೊಂಡಿತ್ತು. ಹಾಗಾಗಿ ಅದಕ್ಕೆ ಕಟ್ಟಿಬಿಟ್ಟಿದ್ದೀನಿ ಒಂದು ಹತ್ರನೇ ಇರಲಿ ಅಂತ. ಆ ಸ್ಟಿಕ್ಕರೆಲ್ಲ ಏನು ಅಂಟಿಸ್ಕೊಳ್ಳೋದು. ಇವಾಗ ಲಡ್ಡುನ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೆ.
ಅವ್ರ ಅಕ್ಕ ಏನು ಮಾಡ್ತಾ ಇದ್ದಾರೆ ಅಂತ ಮೇಲಿಂದನೇ ನೋಡ್ತಾ ಇದ್ದಾಳೆ. ಬ್ರೋನಿ ಕೂಡ ಅಲ್ಲೇ ಇದ್ದಾನೆ. ಅವಳಿನ್ನೂ ಚೆವಿ ವಸಿಯೋದನ್ನೇ ಬಿಟ್ಟಿಲ್ಲ, ಅಂದರೆ ಚೆವಿನ ಸವಿತಾ ಇರೋದು, ವಸಿಯೋದು, ಉಜ್ಜೋದು, ಈ ರೀತಿಯಾಗಿ ಕೆಲವು ಪದಗಳಿಂದ ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಹಾಗೆ ನಿಮ್ಗೆ ಇದೆಲ್ಲ ಗೊತ್ತಾ ಕಮೆಂಟ್ ಮಾಡಿ. ಟೆರೆಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಈಗ ಕೆಳಗೆ ಬಂದ್ವಿ. ಇನ್ನೇನು ಸಂಜೆ ಆಯಿತು, ಹಸುಗಳು ಬಂತು, ಅವಕ್ಕೆಲ್ಲ ಬೂಸ ಇಟ್ಟು ಹಾಲು ಕರೆದು ಎಲ್ಲ ಆಯಿತು. ಯಾಕೋ ಸ್ವಲ್ಪ ಮಳೆ ಬರೋ ರೀತಿಯಾಗಿ ಆಗ್ತಾ ಇತ್ತು, ಆದರೆ ಇವತ್ತು ಬರಲಿಲ್ಲ. ಆದರೂ ಏನಾದರೂ ಕರೆಂಟ್ ಹೋದರೆ ಆಮೇಲೆ ನಾಳೆ ದೋಸೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ರುಬ್ಕೊಳ್ತಾ ಇದ್ದೀನಿ. ಒಂದೇ ರೀತಿಯಾಗಿ ದೋಸೆ ತಿನ್ನೋದಕ್ಕಿಂತ ಬೇರೆ ಬೇರೆ ರೀತಿಯಾಗಿ ಹಿಟ್ಟುಗಳನ್ನ ರೆಡಿ ಮಾಡಿದರೆ ದೋಸೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿಯೂ ಕೂಡ ರೆಡಿ ಮಾಡ್ಬೋದಲ್ವಾ. ಹಾಗಾಗಿ ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೆ. ಹಾಗೆ 1 ¼ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆದು ಮನೆದೇ ಉದ್ದಿನ ಬೇಳೆ. ಹಾಗೆ 1/2 ಗ್ಲಾಸ್ ಆಗುವಷ್ಟು ಹೆಸರು ಕಾಳು. ಹಾಗೆ 1¼ ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 1¼ ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ 1/2 ಗ್ಲಾಸ್ ಆಗುವಷ್ಟು ಅವಲಕ್ಕಿ, ಇಷ್ಟನ್ನು ಕೂಡ ನೆನೆಸಿಟ್ಟಿದ್ದೆ. ಈಗ ಎಲ್ಲದನ್ನು ರುಬ್ಕೊಳ್ತಾ ಇದ್ದೀನಿ. ಇದ್ರ ಪೂರ್ತಿ ಡೀಟೇಲಾಗಿ ಹೇಳಬೇಕಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಸಿಂಪಲ್ ಅಲ್ವಾ, ಹಾಗೆ ನೆನೆ ಹಾಕಿಟ್ಟಿದ್ದೆ, ಯಾವುದನ್ನು ಕೂಡ ವೀಡಿಯೋ ಮಾಡಿರಲಿಲ್ಲ. ಹಾಗೆಯೇ ಏನೇನು ನೆನೆ ಹಾಕಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಲಡ್ಡು ನಾನು ಏನೇ ಮಾಡಿದ್ರೂ ಕೂಡ ನನ್ನ ಪಕ್ಕದಲ್ಲೇ ಕೂತಿರ್ತಾಳೆ. ಅವಳನ್ನ ಆಟ ಆಡಿಸ್ಕೊಂಡು ಅಲ್ಲೇ ಮಿಕ್ಸಿಗೆ ಹಾಕ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಲಡ್ಡುಗೆ ನಿತ್ಯಕ್ಕೆ ದೋಸೆ, ಕಡುಬು, ಇಡ್ಲಿ ತುಂಬಾ ಇಷ್ಟ. ಹಾಗಾಗಿ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ದೋಸೆಗಂತೂ ಆಲೂಗಡ್ಡೆ ಪುಲ್ಯ ಚಟ್ನಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ನಿತ್ಯಗೂ ಕೂಡ, ನಮಗೂ ಕೂಡ ಇಷ್ಟ. ಅಲ್ಲೇ ಲಡ್ಡು ಆಟ ಆಡ್ದಾಗ ಕೂತಿದ್ಲು, ಮಮ್ಮಿ ಇದೇನು ಇದ್ಯಾಕೆ ಕೇಳ್ತಾನೆ ಇರ್ತಾಳೆ. ಈ ರೀತಿ ನೋಡಿ ಆಟ ಆಡಿಸಿದ್ರೆ ಎಷ್ಟು ಖುಷಿಯಿಂದ ನಗಾಡ್ತಾಳೆ ಅಂತ. ಇನ್ನೇನು ರಾತ್ರಿ ಊಟಕ್ಕೆ ಸಾಂಬಾರಿದೆ. ಮಧ್ಯಾಹ್ನ ಹಸಿ ಬಜ್ಜಿ ಮಾಡಿದ್ದೇನೆ, ಬಿಸಿ ಮಾಡಿ ಇಟ್ಟಿದ್ನಲ್ಲ, ಅದು ಇವಾಗ ಕಾಯಿಸ ಬಜ್ಜಿ ಆಗಿದೆ. ಅದಕ್ಕೇ ರೈಸ್ ಮಾಡಿ ಮುದ್ದೆ ಮಾಡೋದು ಅಷ್ಟೇ. ಈ ರೀತಿ ಒಮ್ಮೆ ದೋಸೆನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ರಾತ್ರಿ ಊಟಕ್ಕೆ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಹಸಿ ಬಜ್ಜಿ ಜೊತೆಗೆ ಬಿಸಿ ಮುದ್ದೆ ಇದರಂತೂ ಸೂಪರ್ ಕಾಂಬಿನೇಷನ್. ಬೇಳೆ ಸಾಂಬಾರೆಲ್ಲ ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಹಸಿ ಬಜ್ಜಿಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನನ್ನ ಅಪ್ಪನಿಗೆ ಇದು ತುಂಬಾ ಫೇವ್ರೇಟ್ ಸಾಂಬಾರ್ ಅಂತಲೇ ಹೇಳ್ಬಹುದು. ಇವತ್ತಿನ ಈ ಪುಟಾಣಿ ಉಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.